ನಮಸ್ತೆ. ಇವತ್ತು ಫುಡ್ ಪಾಯ್ಸನಿಂಗ್ ಆದವರಿಗೆ ಅಥವಾ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಔಷಧಿಯೂ ಹೌದು, ಆಹಾರವೂ ಹೌದು, ಅಂತಹ ಒಂದು ಪದಾರ್ಥವನ್ನು ಇವತ್ತು ಮಾಡಿ ತೋರಿಸೋಣ. ಹಾಗಾದರೆ ಇದಕ್ಕೆ ನಾವು ಬಳಸ್ತಕ್ಕಂತಹ ಮೂಲ ದ್ರವ್ಯ ಯಾವುದು ಅಂದರೆ ಕೇವಲ ಏಲಕ್ಕಿ. ಏಲಕ್ಕಿ ಕಾಯಿ ಒಂದಿದ್ದರೆ ಬೇಕಾದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಅದು ಯಾವ್ಯಾವ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ಹೇಳ್ತೀನಿ. ಅದಕ್ಕೆ ಮೊದಲು ಇದಕ್ಕೆ ಬೇಕಾಗೋ ಪದಾರ್ಥಗಳನ್ನು ನೋಡ್ಕೊಳ್ಳೋಣ. ಇದರಲ್ಲಿ ನಾವೊಂದು 4-5 ಏಲಕ್ಕಿ ಕಾಯನ್ನು ತೆಗೆದುಕೊಂಡಿದ್ದೀವಿ. ಕೇಸರಿ, ಎಳೆ ಕೇಸರಿ ಅಥವಾ ಕುಂಕುಮ ಕೇಸರಿ ಅಂತ ಹೇಳ್ತೀವಲ್ಲ, ಅದನ್ನು ಇಲ್ಲಿ ಹಾಲಿನಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂಥದ್ದು. ಸ್ವಲ್ಪ ಜೇನುತುಪ್ಪ ಮತ್ತು ಹಾಲು, ಸ್ವಲ್ಪ ಹಾಲನ್ನು ಜಾಸ್ತಿಯಾಗಿ ಒಂದು ಲೋಟ ಅಥವಾ 2 ಲೋಟ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದಕ್ಕೆ ಹಾಲನ್ನು ಇಟ್ಕೊಂಡಿರುವಂಥದ್ದು, ಸ್ವಲ್ಪ ನೀರು, ಇದಿಷ್ಟು ಪದಾರ್ಥಗಳನ್ನು ಉಪಯೋಗಿಸಿ ಇವತ್ತು ನಾವು ಏಲಕ್ಕಿಯಲ್ಲಿ ಒಂದು ಒಳ್ಳೆಯ ಕ್ಷೀರವನ್ನು ಮಾಡಿ ಕುಡಿಯೋಣ. ಮೊದಲಿಗೆ ಏನು ಮಾಡೋಣ, ಒಲೆ ಹಚ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಏಲಕ್ಕಿ ಕಾಯನ್ನು ಹಾಕ್ಕೊಳ್ಳೋಣ. ಏಲಕ್ಕಿ ಕಾಯನ್ನು ಸಿಪ್ಪೆ ಬಿಡಿಸ್ಕೊಳ್ಳೋಣ, ಆದರೆ ಸಿಪ್ಪೆ ಸಹಿತವಾಗಿಯೇ ಹಾಕ್ಕೊಳ್ಳುವಂಥದ್ದು. 1-4-5 ಏಲಕ್ಕಿ ಕಾಯಿ, ಒಂದು ಮನೆಯಲ್ಲಿ ಒಂದು 3-4 ಜನ ಇದ್ದಾರೆ ಅಂದರೆ 1-4-5 ಏಲಕ್ಕಿ ಕಾಯನ್ನು ಹಾಕ್ಕೋಬೋದು. ಆದರೆ ಯಾರಿಗಾದರೂ ಸಮಸ್ಯೆ ಇದ್ದಾಗ, ಅವರೊಬ್ಬರಿಗೆ ಮಾಡಿಕೊಡುವಾಗ 2 ಏಲಕ್ಕಿ ಕಾಯಿ ಹಾಕಿದ್ರೆ ಸಾಕಾಗತ್ತೆ. ಏಲಕ್ಕಿ ಕಾಯಿ ರಸದಲ್ಲಿ ಖಾರ ರಸ ಇರತಕ್ಕಂತಹ ಪದಾರ್ಥ, ಮತ್ತು ಇದು ತಂಪು ಗುಣ ಇರುವಂಥದ್ದು. ಮತ್ತು ಈ ಏಲಕ್ಕಿ ಕಾಯನ್ನು ಎಲ್ಲಿಯಾದರೂ ನಾವು ಹೊರಗಡೆ ಹೋಗುವಾಗ ಊಟಕ್ಕೆ ಅಥವಾ ಎಲ್ಲಿಯಾದರೂ ಹೋಗುವಾಗ ಅವರು ಯಾವುದ್ರಲ್ಲಿ ಅಡುಗೆ ಮಾಡಿರ್ತಾರೋ, ಹೇಗೆ ಮಾಡಿರ್ತಾರೋ, ಶುದ್ಧವಾಗಿರುತ್ತೋ ಇಲ್ವೋ, ಅಲ್ಲಿ ಯಾವುದಾದ್ರೂ ಕೂಡ ಅಶುದ್ಧತೆಯಿಂದ ಯಾವುದಾದ್ರೂ ಕೂಡ ಬ್ಯಾಕ್ಟೀರಿಯಾಗಳು ನಮಗೆ ಸಮಸ್ಯೆಯನ್ನು ತಂದುಕೊಡ್ಬಹುದು, ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಸಮಸ್ಯೆ ಬರಬಹುದು, ನಮಗೆ ಒಗ್ಗದೇ ಇರತಕ್ಕಂತಹ ಪದಾರ್ಥವನ್ನು ಬಳಸಿರಬಹುದು, ಈ ರೀತಿ ಎಲ್ಲ ಅನುಮಾನಗಳು ಇದ್ದೇ ಇರುತ್ತೆ. ಸಾಧಾರಣವಾಗಿ ನೋಡಿ, ಸಮಸ್ಯೆ ಹುಟ್ಕೊಳ್ಳೋದೇ ಹೊರಗಡೆಯಿಂದ ಆಹಾರವನ್ನು ಸೇವನೆ ಮಾಡಿದಾಗ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾ, ಕೇವಲ ಜೋಬ್ನಲ್ಲಿ ಒಂದು ಏಲಕ್ಕಿ ಕಾಯಿ ಇಟ್ಕೊಂಡು ಹೋಗಿರಬೇಕು, ಬಾಯಲ್ಲಿ ಒಂದು 2 ಕಾಳಿನಷ್ಟು ಮಾತ್ರ ತೊಗೋಬೇಕು, ಅದನ್ನು ಬಾಯಲ್ಲಿಟ್ಕೊಂಡು ಚೆನ್ನಾಗಿ ಜಗಿಬೇಕು, ಜಗ್ಕೊಂಡು ಅದನ್ನು ತಿನ್ಬಿಡ್ಬೇಕು. ಆಮೇಲೆ ನೀವೇನಾದರೂ ಊಟ ಮಾಡಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಅವ್ರು ಜಿಡ್ಡು ಹಾಕಿರಲಿ ಮತ್ತೊಂದು ಹಾಕಿರಲಿ ಯಾವುದಕ್ಕೂ ನಾವು ಹೆದರಬೇಕಾಗಿಲ್ಲ, ಧೈರ್ಯವಾಗಿ ಸೇವನೆಯನ್ನು ಮಾಡೋದಕ್ಕೆ ಸಹಾಯವಾಗುತ್ತೆ. ಮತ್ತು ತಿಂದ ನಂತರ ಆಗಬಹುದಾದಂತಹ ಫುಡ್ ಪಾಯ್ಸನಿಂಗನ್ನು ತಪ್ಪಿಸತ್ತೆ ಕೂಡ. ಅಥವಾ ಅಕಸ್ಮಾತ್ ಗೊತ್ತಿರಲಪ್ಪ, ಆಕಸ್ಮಿಕವಾಗಿ ಹೊರಗಡೆ ಹೋದ್ವಿ ಏನೋ ತಿನ್ಬಿಟ್ವಿ, ಮನೆಗೆ ಬಂದಮೇಲೆ ಏನೋ ಹೊಟ್ಟೆಲಿ ಹಿಂಸೆ ಆಗ್ತಾಯಿದೆ, ಒದ್ದಾಟ ಆಗ್ತಾಯಿದೆ ಅಂದಾಗ ಏನು ಮಾಡಬೇಕು? ನಾನಿವತ್ತು ಮಾಡಿ ತೋರಿಸ್ತಾ ಇರೋ ರೀತಿಯಲ್ಲಿ ಕ್ಷೀರವನ್ನು ಮಾಡ್ಕೊಂಡು ಕುಡೀರಿ. ಒಂದು 1/2 ಗಂಟೆ ಒಳಗೆ ನೋಡಿ, ನಿಮ್ಮ ಹೊಟ್ಟೆಯಲ್ಲಿ ಆಗ್ತಾ ಇರತಕ್ಕಂತಹ ತಳಮಳವೆಲ್ಲವೂ ನಿಂತು ಹೋಗುತ್ತೆ, ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣಿಸುತ್ತೆ. ಅಷ್ಟೇ ಅಲ್ಲ, ಹೊಟ್ಟೆ ತೊಳೆಸುವಿಕೆ, ವಾಂತಿ ಬರೋ ರೀತಿ ಆಗ್ತಾ ಇರುವಂಥದ್ದು, ಇದು ಎಲ್ಲವನ್ನು ಕೂಡ ನಿಲ್ಲಿಸಿಬಿಡುತ್ತೆ. ಇಷ್ಟೇ ಅಲ್ಲ, ಕೇವಲ ಈ ಏಲಕ್ಕಿ ಕ್ಷೀರವನ್ನು ಆಗಿಂದಾಗೆ ಮಾಡ್ಕೊಂಡು ಕುಡಿತಾ ಇದ್ದರೆ ಯಾರಿಗಾದರೂ ಬಹಳ ಬೇಗ ಶ್ವಾಸಕೋಶದ ಸಮಸ್ಯೆ ಬರುತ್ತೆ, ಕೆಲವರಿಗೆ ಬಹಳ ಬೇಗ ಲಂಗ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಶೀಘ್ರವಾಗಿ ನೆಗಡಿ ಕೆಮ್ಮು ಬರುವಂಥದ್ದು, ಆ ಥರ ಇರೋರು ಕೂಡ ಈ ಕ್ಷೀರವನ್ನು ವಾರಕ್ಕೊಮ್ಮೆ ಮಾಡ್ಕೊಂಡು ಕುಡಿತಾ ಬಂದರೆ ಆ ಸಮಸ್ಯೆ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬಹುದಾಗಿದೆ. ಇನ್ನೊಂದು ಬಹಳ ಅದ್ಭುತವಾದ ವಿಶೇಷ ಅಂದರೆ ಇದು ಒಳ್ಳೆಯ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಡುತ್ತೆ. ಹಾಗಾಗಿ ಜ್ಞಾಪಕ ಶಕ್ತಿ ಯಾರಿಗೆ ಬೇಡ ರೀ, ಎಲ್ಲರಿಗೂ ಬೇಕು, ಸಣ್ಣ ಮಕ್ಕಳಿಗೂ ಬೇಕು, ವಯಸ್ಸಾದವ್ರಿಗೂ ಬೇಕು. ಹಾಗಾಗಿ ಆಗಿಂದಾಗ್ಗೆ ಏಲಕ್ಕಿಯನ್ನು ನಾವು ಈ ರೀತಿ ಕ್ಷೀರದಲ್ಲಿ ಮಾಡಿ ಕುಡಿಯೋದರಿಂದ ನೋಡಿ, ಆ ಸಮಸ್ಯೆಯು ಕೂಡ ಪರಿಹಾರವಾಗಿ ಹೋಗುತ್ತೆ. ನಮ್ಮಲ್ಲಿ ಪೂರ್ವಿಕರು ಆಹಾರದಲ್ಲಿ ಕೆಲವು ಪದಾರ್ಥ ಜೊತೆಯಲ್ಲಿ ಕೆಲವು ಪದಾರ್ಥವನ್ನು ಕಡ್ಡಾಯವಾಗಿ ಬಳಸುವಂತಹ ಅಭ್ಯಾಸವನ್ನು ಮಾಡಿಸಿದ್ದಾರೆ. ಯಾಕೆ? ನಮ್ಮ ಆರೋಗ್ಯದ
ರಕ್ಷಣೆಗಾಗಿ. ಹಾಗಾಗಿ ಫುಡ್ ಪಾಯ್ಸನಿಂಗನ್ನು ತಪ್ಪಿಸ್ತಕ್ಕಂಥದ್ದು, ಶ್ವಾಸಕೋಶಕ್ಕೆ ಬಲವನ್ನು ಕೊಡ್ತಕ್ಕಂಥದ್ದು, ಹೊಟ್ಟೆ ತುಳಿಸುವಿಕೆಯನ್ನು ನಿಲ್ಲಿಸುವಂಥದ್ದು, ಈ ರೀತಿ ಅನೇಕ ರೀತಿಯಲ್ಲಿ ಆರೋಗ್ಯಕ್ಕೆ ಸಹಾಯವಾಗುವಂತಹ ಒಂದು ಏಲಕ್ಕಿಯ ಕ್ಷೀರವನ್ನು ಮಾಡ್ತಾ ಇದ್ದೀನಿ. ನೋಡೋಣ ಅದು ಹೇಗಿರುತ್ತೆ ಅಂತ, ಕುಡಿದು ಕೂಡ ನೋಡೋಣ. ಈಗ ಇದು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವಿವಾಗ ಶೋಧಿಸ್ಕೊಂಡು ಬಿಡೋಣ. ಮೊದಲಿಗೆ ಇದು ಒಂದೆರಡು ನಿಮಿಷ ಆರಬೇಕು. ಆರಿದ ನಂತರ ಜೇನುತುಪ್ಪವನ್ನು ಮಿಶ್ರಣ ಮಾಡಬೇಕು. ಯಾವಾಗಲೂ ಜೇನನ್ನು ಬಿಸಿ ಬಿಸಿಯಾಗಿರ್ತಕ್ಕಂತಹ ಪದಾರ್ಥಕ್ಕೆ ಸೇರಿಸಬಾರ್ದು. ಸ್ವಲ್ಪ ಆರಿದ ನಂತರವೇ ಜೇನುತುಪ್ಪವನ್ನು ಸೇರಿಸ್ಕೋಬೇಕು. ಮತ್ತು ಇದಕ್ಕೆ ಜೇನುತುಪ್ಪವನ್ನು ಹಾಕೋದ್ರಿಂದ ಮಧುಮೇಹಿಗಳು ಕೂಡ ಇದೇ ರೀತಿಯಲ್ಲಿ ಮಾಡಿಕೊಂಡು ಸೇವನೆಯನ್ನು ಮಾಡಬಹುದು, ಯಾವುದೇ ಭಯವಿಲ್ಲ. ಇದಕ್ಕೆ ಈಗ ನಾವು ಕೇಸರಿಯನ್ನು ಹಾಕಿರ್ತಕ್ಕಂತಹ ನೆನೆಸಿಟ್ಟಿರುವಂಥ ಹಾಲನ್ನು ಹಾಕೋತಾ ಇದ್ದೀನಿ. ಇದಿವಾಗ ಸ್ವಲ್ಪ ಆರಿದೆ, ಇದಕ್ಕೆ ಜೇನಿನ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿಯ ಕ್ಷೀರ ರೆಡಿಯಾಗಿದೆ. ಹೇಗಿದೆ ಕುಡಿದು ನೋಡೋಣ ಅಲ್ವಾ? ನಾವು ಕುಡಿದಾಗ ನಿಮಗೂ ಕೂಡ ಧೈರ್ಯ ಬರುತ್ತೆ. ನೋಡಿ ಏಲಕ್ಕಿಯ ಪರಿಮಳ. ಏಲಕ್ಕಿ ಎಲ್ರಿಗೂ ಪರಿಚಿತವಾಗಿರೋದು. ಇದರಲ್ಲಿ ಕಷ್ಟಕರವಾದದ್ದು ಏನೂ ಇಲ್ಲ. ಮಧುರವಾದ ಜೇನುತುಪ್ಪ ಹಾಕಿದ್ದೀವಿ, ಜೊತೆಗೆ ಕೇಸರಿಯನ್ನು ಹಾಕಿದ್ದೀವಿ. ಹಾಗಾಗಿ ಕುಡಿಯೋದಕ್ಕೆ ಕೂಡ ಅದ್ಭುತವಾಗಿದೆ. ಈ ರೀತಿಯ ಏಲಕ್ಕಿಯ ಕ್ಷೀರವನ್ನು ವಾರಕ್ಕೊಮ್ಮೆ ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ. ನೋಡಿ ಇದು ಮಾಡುವಂತಹ ಚಮತ್ಕಾರವನ್ನು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ಈ ವಿಚಾರವನ್ನು ನಿಮ್ಮ ಸ್ನೇಹಿತರಿಗೆಲ್ರಿಗೂ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಕ್ಷಣದಲ್ಲಿ ನಿಮಗೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ